ಮೋದಿಜಿಯವರೇ ತಾವು ತುಂಬ ಶ್ರಮ ಹಾಕ್ತಿದ್ದೀರಿ ಅಂತ ಅಂತೆಲ್ರು ಒಪ್ತಾರೆ ನೀವೊಬ್ಬರೇ ದೇಶ ಬದಲಿಸೋಕೆ ಸಾಧ್ಯನ ನೋಡಿ ನಾನು ಶ್ರಮ ಹಾಕ್ತಿದ್ದೀನಿ ಅಂತ ತಾವು ಹೇಳಿದ್ರಿ ನನ್ಗನ್ಸುತ್ತೆ ಈ ವಿಷಯದಲ್ಲಿ ಯಾವುದೇ ವಿವಾದ ಇಲ್ಲ ಅಂತ ನಾನು ಶ್ರಮ ಪಡ್ತೀನಿ ಅನ್ನೋದು ವಿಷಯನೇ ಅಲ್ಲ ನಾನು ಮಾಡಲಿಲ್ಲ ಅಂದರೆ ವಿಷಯ ಆಗತ್ತೆ ನೂರಿಪ್ಪತ್ತೈದು ಕೋಟಿ ದೇಶದ ಜನ ನನ್ನನ್ನು ಇಲ್ಲಿ ಯಾಕೆ ಕೂಡಿಸಿದ್ದಾರೆ ನನಗೆ ಜಾತಿ ಬಲ ಇಲ್ಲ ನನಗೆ ಯಾವ ವಂಶಾವಳಿನೂ ಇಲ್ಲ ನಾನು ನನ್ನ ತಂದೆ ಏನೋ ಆಗಿದ್ರು ನನ್ನ ತಾತ ಏನೋ ಆಗಿದ್ರು ಮುತ್ತಾತ ಏನೋ ಆಗಿದ್ರು ಅಜ್ಜಿ ಏನೋ ಆಗಿದ್ರು ಅಂಥದ್ದೇನೂ ಇಲ್ಲ ನನ್ನ ಹತ್ರ ಇರೋದು ಒಂದೇ ಬಂಡವಾಳ ಕಠಿಣವಾದ ಪರಿಶ್ರಮ ನನ್ನ ಹತ್ರ ಇರೋ ಬಂಡವಾಳ ಪ್ರಾಮಾಣಿಕತೆ ನನ್ನ ಹತ್ರ ಇರೋ ಬಂಡವಾಳ ನನ್ನ ದೇಶದ ನೂರಿಪ್ಪತ್ತೈದು ಜನರ ಪ್ರೀತಿ ಮತ್ತೆ ಅದಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಶ್ರಮ ಹಾಕಬೇಕಾಗತ್ತೆ ಮತ್ತೆ ನಾನು ದೇಶದ ಜನರಿಗೆ ಹೇಳೋದಿಷ್ಟೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ನಾಗರಿಕ ನನ್ನಲ್ಲೂ ಕೂಡ ಎಲ್ಲ ಅವಗುಣಗಳಿವೆ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರೋ ಹಾಗೇನೆ ನೀವು ಹದಿನಾರು ಗಂಟೆ ಕೆಲಸ ಮಾಡ್ತೀವಿ ದಯವಿಟ್ಟು ನನ್ನನ್ನು ಬೇರೆ ಅಂತ ತಿಳಿಲೇಬೇಡಿ ನಾನು ನಿಮ್ಮ ಹಾಗೆ ಅಂತ ತಿಳ್ಕೊಂಬಿಡಿ ಅದು ನಿಜ ಕೂಡ ನಾನು ಯಾವ ಜಾಗದಲ್ಲಿ ಕೂತಿದ್ದೀನಿ ಅದು ವ್ಯವಸ್ಥೆಯ ಒಂದು ಭಾಗ ಆದರೆ ನಾನು ಕೂಡ ನಿಮ್ಮ ಹಾಗೆ ನಿಮ್ಮಿಂದ ಬೇರೆ ಅಲ್ಲ ನನ್ನೊಳಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಇದಕ್ಕೆ ನಾನು ನನ್ನ ಶಿಕ್ಷಕರಿಗೆ ಆಭಾರಿಯಾಗಿದ್ದೀನಿ ಏಕೆಂದರೆ ಚಿಕ್ಕನ್ನಲ್ಲಿ ಅವರು ನನಗೆ ಈ ದಾರಿ ತೋರಿಸಿದ್ರು ನನ್ನೊಳಗಿನ ವಿದ್ಯಾರ್ಥಿನ ಸಾಯೋದಕ್ಕೆ ಬಿಡಲಿಲ್ಲ ಮತ್ತೆ ನನಗೆ ಹೊಸದು ಏನೇ ಸಿಕ್ಕರೂ ಅದನ್ನು ಕಲಿಯೋ ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ತಪ್ಪಾಗಲ್ಲ ಅಂತ ಹೇಳಲ್ಲ ಚುನಾವಣೆಯಲ್ಲಿ ಹೋರಾಡ್ತಿದ್ದಾಗ ನಾನು ದೇಶ ಜನರಿಗೆ ಹೇಳಿದ್ದೆ ನನ್ನ ಹತ್ರ ಅನುಭವ ಇಲ್ಲ ನನ್ನಿಂದ ತಪ್ಪುಗಳಾಗಬಹುದು ಆದರೆ ನಾನು ದೇಶದ ಜನರಿಗೆ ಮಾತು ಕೊಟ್ಟಿದ್ದೆ ನಾನು ತಪ್ಪು ಮಾಡಬಹುದು ಆದರೆ ಕೆಟ್ಟ ಉದ್ದೇಶದಿಂದ ಯಾವತ್ತೂ ನಾನು ತಪ್ಪು ಮಾಡಲ್ಲ ದೀರ್ಘಕಾಲದವರೆಗೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಗುಜರಾತ್ನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ಈಗ ನಾಲ್ಕು ವರ್ಷಗಳಾಯಿತು ಪ್ರಧಾನಮಂತ್ರಿಯಾಗಿ ಪ್ರಧಾನ ಸೇವಕನಾಗಿ ನನಗೆ ಕೆಲಸ ಸಿಕ್ಕಿದೆ ಆದರೆ ನಾನು ಕೆಟ್ಟ ಉದ್ದೇಶದಿಂದ ಯಾವ ಕೆಲಸನೂ ಮಾಡಲ್ಲ ಅಂತ ದೇಶಕ್ಕೆ ಮಾತು ಕೊಟ್ಟಿದ್ದೀನಿ ಈಗ ಪ್ರಶ್ನೆ ಏನು ಅಂದರೆ ನಾನು ದೇಶನ ಬದಲಾಯಿಸ್ತೀನಿ ಅಂತ ಯಾವತ್ತೂ ಯೋಚಿಸಿರ್ಲಿಲ್ಲ ಯಾವಾಗಲೂ ಯೋಚಿಸಿರಲಿಲ್ಲ ಆದರೆ ನನ್ನೊಳಗೆ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ ನಮ್ಮ ದೇಶದಲ್ಲಿ ಏನಾದರೂ ಲಕ್ಷಾಂತರ ಸಮಸ್ಯೆಗಳಿದ್ರೆ ಹಾಗೆ ನೂರಿಪ್ಪತ್ತೈದು ಕೋಟಿ ಪರಿಹಾರಗಳಿವೆ ಹಾಗೆ ಮಿಲಿಯನ್ ಸಮಸ್ಯೆಗಳಿದ್ರೆ ಅದಕ್ಕೆ ಬಿಲಿಯನ್ ಪರಿಹಾರಗಳಿವೆ ನೂರ ಇಪ್ಪತ್ತೈದು ಕೋಟಿ ಜನರ ಮೇಲೆ ನನಗೆ ವಿಶ್ವಾಸ ಇದೆ ಇದನ್ನು ನಾನು ಅನುಭವಿಸಿದ್ದೀನಿ ಯಾರಾದರೂ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ ನೋಟ್ ಬಂದಿ ಬಗ್ಗೆ ನೀವು ಟಿ ವಿ ಏನಾದರೂ ಆನ್ ಮಾಡಿ ನೋಡಿದ್ರೆ ನೋಟ್ ಬಂದಿ ಬಗ್ಗೆ ಅಂದರೆ ನನಗೆ ಅರ್ಜೆಂಟೀನ ರಾಷ್ಟ್ರಪತಿಗಳು ಸಿಕ್ಕಿದ್ರು ಅವರು ಹೇಳ್ತಿದ್ರು ಅವರು ನನ್ನ ಒಳ್ಳೆಯ ಸ್ನೇಹಿತ ಅವ್ರು ಹೇಳಿದ್ರು ನಾನು ನನ್ನ ಹೆಂಡತಿ ಮಾತಾಡ್ತಿದ್ವಿ ನನ್ನ ಸ್ನೇಹಿತ ಹೋದ ಅಂತ ನಾನು ಯಾಕೆ ಏನಾಯ್ತು ಅಂತ ಕೇಳಿದೆ ಅರೆ ನೀನು ನೋಟ್ ಬಂದಿ ಮಾಡಿದ್ಯಾ ಅದು ವೆನಿಜುವಾದಲ್ಲೂ ಅದೇ ಸಮಯದಲ್ಲಿ ನಡೀತಿತ್ತು ಅವ್ರ ಪಕ್ಕದ ರಾಷ್ಟ್ರ ಅದು ಗೊತ್ತಿತ್ತು ಅವರಿಗೆ ಅವ್ರು ಹೇಳಿದ್ರು ನಾನು ನನ್ನ ಪತ್ನಿ ಮಾತಾಡ್ಕೊತಿದ್ವಿ ನನ್ನ ಸ್ನೇಹಿತನ ಕತೆ ಮುಗೀತು ಅಂತ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಕರೆನ್ಸಿ ವ್ಯವಹಾರದಿಂದ ಹೊರಗುಳಿದ್ರೆ ಟಿ ವಿ ಪರದೆ ಮೇಲೆ ಸತತವಾಗಿ ಬಿತ್ತರವಾಗ್ತಿತ್ತು ಸರ್ಕಾರದ ಮೇಲೆ ಆಕ್ರಮಣ ನಡೀತಿತ್ತು ಆದರೆ ನನಗೆ ನನ್ನ ದೇಶದ ಜನರ ಮೇಲೆ ನಂಬಿಕೆ ಇತ್ತು ನನ್ನ ದೇಶ ನನ್ನ ದೇಶ ಪ್ರಾಮಾಣಿಕತೆಗಾಗಿ ತೊಳಲಾಡ್ತಾ ಇತ್ತು ನನ್ನ ದೇಶದ ಸಾಮಾನ್ಯ ನಾಗರಿಕ ಪ್ರಾಮಾಣಿಕತೆಗಾಗಿ ಈ ಕಷ್ಟ ಅನುಭವಿಸೋಕ್ಕೆ ತಯಾರಾಗಿದ್ದ ಆದರೆ ಇದು ನನ್ನ ದೇಶದ ಶಕ್ತಿ ಈ ಶಕ್ತಿಗೋಸ್ಕರ ನಾನು ನನ್ನ ಜೀವನನ್ನ ರೂಪಿಸ್ಕೊಳ್ಬೇಕು ಮತ್ತೆ ಇದರಿಂದಾಗಿ ನೀವು ಯಾವುದೇ ರೀತಿ ಪರಿಣಾಮ ನೋಡಿ ಮೋದಿ ಕಾರಣ ಅಷ್ಟೇ ನಿಜವಾಗ್ಲೂ ಮೋದಿ ಅಗತ್ಯ ಇದೆ ಯಾಕೆ ಗೊತ್ತಾ ಕಲ್ಲು ಹೊಡಿಬೇಕು ಅನ್ನೋದಾದ್ರೆ ಯಾರು ಹೊಡಿಯೋದು ಹೇಳಿ ಯಾರ ಮೇಲಾದರೂ ಕಸ ಕೆಸರು ಎರ್ಚಬೇಕು ಅಂದರೆ ಯಾರ ಮೇಲೆ ಎರ್ಚೋದು ಯಾರಿಗಾದರೂ ಬೈಬೇಕು ಅಂದರೆ ಯಾರಿಗೆ ಬೈಯೋದು ನಾನು ಇದರಿಂದ ಸಂತೋಷ ಪಡೋದು ಏನು ಅಂದರೆ ನನ್ನ ದೇಶದ ನೂರಿಪ್ಪತ್ತೈದು ಕೋಟಿ ಜನರ ಮೇಲೆ ಯಾವುದೇ ಕಲ್ಲು ಬೀಳ್ತಿಲ್ಲ ಯಾರು ಕೆಸರು ಎರಚತಿಲ್ಲ ಮತ್ತೆ ಯಾರು ಅವರಿಗೆ ಬೈತಿಲ್ಲ ನಾನು ಒಬ್ಬನೇ ಇದ್ದೀನಿ ಪೆಟ್ಟು ತಿಂತಿರ್ತೀನಿ ಅನುಭವಿಸ್ತಿರ್ತೀನಿ ಮತ್ತೆ ನಾನು ನಾನು ನಿಮ್ಮ ಹಾಗೆ ನಿಮ್ಮ ಹಾಗೆ ಕವಿಯಂತೂ ಅಲ್ಲ ಯಾವುದ್ರ ಮೇಲಾದರೂ ಏನಾದರೂ ಬರಿತಾನೆ ಇರ್ತೀನಿ ನೀವು ಕೂಡ ಏನಾದರೂ ಬರಿತಿರ್ಬೋದು ಆದರೆ ನಾವು ಕವಿಗಳಾಗಕ್ಕೆ ಸಾಧ್ಯ ಇಲ್ಲ ಅದು ಪ್ರಸೂನಿಗೆ ಮಾತ್ರ ಸಾಧ್ಯ ಆದರೆ ನಾನು ಯಾವಾಗಲೂ ಬರೆದಿದ್ದೆ ನಾನು ಎಂಥ ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಅಂದರೆ ನಾನು ಇವನ್ನೆಲ್ಲ ಅನುಭವಿಸೋ ಸಾಮಾನ್ಯವಾಗಿತ್ತು ನಾನು ಸಾಕಷ್ಟು ಪೆಟ್ಟು ತಿಂದು ಬಂದಿದ್ದೀನಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿದ್ದೀನಿ ನಾನು ಅದನ್ನು ಬರೆದಿದ್ದೆ ಕೂಡ ಆ ನನಗೆ ಆ ಕವಿತೆ ಪದಗಳು ಸರಿಯಾಗಿ ನೆನಪಿಲ್ಲ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನನ್ನ ಪುಸ್ತಕದಲ್ಲಿ ಅದನ್ನು ನೋಡ್ಬೋದು ನಾನು ಅದರಲ್ಲಿ ಬರೆದಿದ್ದೆ ಯಾವ ಜನ ನನ್ನ ಮೇಲೆ ಕಲ್ಲೆಸಿತಾರೆ ನಾನು ಆ ಕಲ್ಲುಗಳಿಂದಲೇ ಮೆಟ್ಟಿಲು ಮಾಡ್ಕೊಳ್ತೀನಿ ಆ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋಗ್ತೀನಿ ಅಂತ ಅದಕ್ಕೋಸ್ಕರನೇ ನನ್ನ ಕಾನ್ಸೆಪ್ಟ್ ಇರೋದು ಟೀಮ್ ಇಂಡಿಯಾ ಕೇವಲ ಸರ್ಕಾರದಲ್ಲಿರೋರಲ್ಲ ಆಡಳಿತ ವ್ಯವಸ್ಥೆ ಇದೆ ರಾಜ್ಯ ಸರ್ಕಾರ ಇದೆ ಫೆಡರಲ್ ರಚನೆಗೆ ನನ್ನ ಮೊದಲ ಆದ್ಯತೆ ಇದೆ ಕೋಆಪರೇಟಿವ್ ಫೆಡರಲಿಸಮ್ನಿಂದ ಸ್ಪರ್ಧಾತ್ಮಕ ಕೋಆಪ್ರೇಟಿವ್ ಫೆಡರಲಿಸಮ್ ದಿಕ್ನಲ್ಲಿ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ ನಾನು ದೇಶದ ನೂರ ಹದಿನೈದು ಜಿಲ್ಲೆಗಳನ್ನು ಪ್ರೇರಣಾತ್ಮಕ ಜಿಲ್ಲೆಗಳನ್ನಾಗಿ ಗುರುತಿಸ್ತಿದ್ದೀನಿ ಏನು ಪ್ರೇರಣೆ ಕೊಡ್ತಿದ್ದೀನಿ ಅಂದರೆ ನಿಮ್ಮ ರಾಜ್ಯದ ಸರಾಸರಿ ಮಟ್ಟಕ್ಕೆ ನೀವು ಬನ್ನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದೀನಿ ನಾನು ಅವರು ಉತ್ಸಾಹ ಹೆಚ್ಚಿಸ್ತಿದ್ದೀನಿ ಅವ್ರು ಮಾಡ್ತಾ ಇದ್ದಾರೆ ಇದರ ಪರಿಣಾಮದಿಂದ ನಾನು ಶೌಚಾಲಯದ ಗುರಿ ಇಟ್ಕೊತೀನಿ ಅಂದರೆ ಅದು ಪೂರ್ತಿ ಆಗತ್ತೆ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಕೊಡೋಕೆ ಮೋದಿ ಕಂಬ ನೆಡಕ್ಕೆ ಹೋಗಿದ್ನ ಕಂಬ ನೆಡಕ್ಕೋಸ್ಕರ ನನ್ನ ದೇಶದ ಜನ ಹೋಗಿದ್ರು ವಿದ್ಯುತ್ ತಲುಪಿಸೋಕೆ ನನ್ನ ದೇಶದ ಜನ ಹೋಗಿದ್ರು ಅದಕ್ಕೋಸ್ಕರ ಮಹಾತ್ಮ ಗಾಂಧಿಯವರ ಆ ಮಾತನ್ನ ನಾನು ನನ್ನ ಜೀವನದಲ್ಲಿ ಒಂದು ಮಂತ್ರದ ರೂಪದಲ್ಲಿ ತಗೊಂಡಿದ್ದೀನಿ ಸ್ವಾತಂತ್ರ್ಯ ದಾಹ ಬೇಕಾದಷ್ಟು ಜನರಿಗಿತ್ತು ಸ್ವಾತಂತ್ರ್ಯಕ್ಕೆ ಪ್ರಾಣತೆತ್ತರು ಬೇಕಾದಷ್ಟು ಜನ ಇದ್ರು ಅವರ ತ್ಯಾಗ ತಪಸ್ಸನ್ನ ಯಾರು ಕಡೆಗಣಿಸೋಕಾಗಲ್ಲ ಅವರು ಹುತಾತ್ಮತೆಯ ಯಾರು ಕಡೆಗಣಿಸೋಕಾಗಲ್ಲ ಆದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯನ ಜನಾಂದೋಳನವಾಗಿ ಪರಿವರ್ತಿಸಿದ್ರು ನಾನು ವಿಕಾಸದ ಜನಾಂದೋಳನ ಮಾಡ್ತಿದ್ದೀನಿ ಮೋದಿ ಒಬ್ನೇ ಏನೂ ಮಾಡೋದಿಲ್ಲ ಮೋದಿ ಏನೂ ಮಾಡಬೇಕಾಗಿಲ್ಲ ಆದ್ರೆ ದೇಶ ಎಲ್ಲ ಮಾಡುತ್ತೆ ಮೋದಿ ಮಾಡಲ್ಲ ನಾನು ಸರ್ಕಾರದ ಬಗ್ಗೆ ಅಂದ್ರೆ ಗುಜರಾತ್ ಸರ್ಕಾರದಲ್ಲಿದ್ದಾಗ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ನಮ್ಮ ದೇಶ ಹೇಗಿದೆ ಅಂದ್ರೆ ಸರ್ಕಾರ ಅಡ್ಡಿ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ನಮ್ಮ ದೇಶ ತುಂಬಾ ಮುಂದುವರೆದ್ಬಿಡುತ್ತೆ ನಾನು ಆ ಮೂಲಭೂತ ವಿಚಾರದ ಆಧಾರದ ಮೇಲೆ ನಡೆಯೋ ವ್ಯಕ್ತಿ